ನೀವು ಮಾತ್ರ ನಿಮ್ ಫ್ರೆಂಡ್ ಇಷ್ಟಪಟ್ಟರೆ ಹುಡುಗಿನ ಲವ್ ಮಾಡಬಹುದು, ನಾನು ನೀವ್ ಇಷ್ಟಪಟ್ಟರೆ ಹುಡುಗಿನ ಲವ್ ಮಾಡಬಾರ್ದ ಬಾಸ್. ಏಯ್ ಟೀ ಕುಡ್ಕೊಂಡು ರೈಟ್ ಹೇಳಲ್ಲೇ. ಯಾಕೆ ಬಾಸ್? ನೀವು ಲವ್ ಮಾಡ್ತಿದ್ದಾಗ ಅವರು ನನಗೆ ಒಂದ್ ತಿಂಗಳು ಟೈಮ್ ಕೊಡಿಲ್ವಾ ಬಾಸ್? ಹಂಗೆ ಬಾಸ್, ಈಗ ಅವ್ರು ಲವ್ ಮಾಡ್ತಾರಲ್ವಾ, ನೀವ್ ಹೇಳ್ಬಿಟ್ಟು 15 ದಿವಸ ಟೈಮ್ ಕೊಡ್ಸಿ ಸಾಕು. ಈ ಸರಿ ಪಕ್ಕ ಬಾಸ್, ಓಕೆ ಮಾಡಿಸ್ತೀನಿ ಬಾಸ್. ಲೇ ಮೆಂಟ್ಲು, ಒಂದ್ಸಲ ಹೇಳಿದ್ರೆ ಅರ್ಥ ಆಯ್ಕಿಲ್ವಾ? ಅವಳು ನನ್ನ ಲವರ್. ಐ ಆಮ್ ಎ ಲವರ್ ಬಾಯ್. ಬಾಸ್, ಅವಳಿಂದ ಸುತ್ತಿ ಸುತ್ತಿ ಕಪ್ಪಗಾಗ್ಬಿಟ್ಟಿದ್ದೆ, ಇವಾಗ ಬಾಸ್ ಡೈಮಂಡ್ ಫೇಶಿಯಲ್ ಮಾಡಿಸ್ಕೊಂಡು ಬೆಳ್ಳಗಾಗಿದ್ದೀನಿ. 15 ದಿವಸ ಟೈಮ್ ಕೊಡಿ ಬಾಸ್. ಸೋನಾ ಬೆಲ್ಟ್ ಹಾಕೊಂಡ್ರೆ 6-ಪ್ಯಾಕ್ ಹಂಗೆ ಬಂದ್ಬಿಡ್ಬೇಕು. ಈ ಸರಿ ಮಿಸ್ ಆಗೋ ಚಾನ್ಸ್ ಇಲ್ಲ ಬಾಸ್. ಬಾಸ್, ಈ ಸರಿ ಬೀಳಿಲ್ಲ ಅಂದ್ರೆ ನೀವ್ ಹೇಳೋದೇ ಬೇಡ ಬಾಸ್, ನಾನೇ ಹೊಂಟೋಯ್ತೀನಿ ನಮ್ಮ ಹುಣ್ಣಾಣೆಗೂ. ವಿಶ್ ಮಿ ಗುಡ್ ಲಕ್. ಕೈ ಕೊಡಿ ಬಾಸ್. ಯಾಕಲ್ಲ ಬಿಡ್ರ. ಮಿಸ್ಟರ್ ಚಲುವರಾಜ್, ಬೇಕಾಯ್ದಲ್ಲ, ನಾನು ಇಲ್ದಿರೋ ಟೈಮ್ ನೋಡ್ಕೊಂಡು ಹುಡುಗಿ ಟಾರ್ಚರ್ ಕೊಡ್ತಿದ್ಯಾ? ಟಾರ್ಚರ್ ಅಲ್ಲ ಬಾಸ್, ಲವ್. ಲವ್? ಅದನ್ನ ನಾನು ಅವಳು ಮಾಡ್ತಿದೀವು, ಅವಳ ಮುಡುಗಿ ಅಂತ ಗೊತ್ತು ತಾನೆ. ನೀವು ಲವ್ ಮಾಡ್ಕೊಳ್ಳಿ ಬಾಸ್, ನಾನ್ ಲವ್ ಮಾಡಬಾರ್ದು ಅಂತ ಏನಾದ್ರೂ ರೂಲ್ಸ್ ಐತಾ? ಯಾವ ಮಿಸ್ಟರ್ ಚಲುವರಾಜ್, ಆಲ್ರೆಡಿ ನಿಮಗೆ ಕೊಟ್ಟಿರೋ ಓವರ್ಗೆಲ್ಲ ತಾವು ನೋ ಬಾಲ್ ಹಾಕಿದೀರ. ನಿಮ್ ಬಾಲು ಈ ಪಿಚ್ ಗಲ್ಲ, ನಿಮಗೆ ಅಂತ ಒಂದು ಬೇರೆ ಪಿಚ್ ಇರ್ತದೆ, ಅಮಿಕ್ಕೊಂಡ ಅಲ್ಲಿ ಹೋಗಿ ಬೌಲಿಂಗ್ ಕಲ್ತ್ಕೊಳ್ಳಿ. ನಾನು ಅವಳು ಲವ್ ಮಾಡ್ತಿರೋ ವಿಷಯ ಇಡೀ ಬಸ್ ರೂಟ್ಗೆ ಗೊತ್ತಕಲ್ಲ, ನಿನಗ್ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ರೂಟ್ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಇದೇನ್ ಬಾಸ್, ನೀವ್ ಮಾತ್ರ ನಿಮ್ ಫ್ರೆಂಡ್ ಇಷ್ಟಪಟ್ಟರೆ ಹುಡುಗಿನ ಲವ್ ಮಾಡಬಹುದು, ನಾನು ನೀವ್ ಇಷ್ಟಪಟ್ಟರೆ ಹುಡುಗಿನ ಲವ್ ಮಾಡಬಾರ್ದ ಬಾಸ್. ಏಯ್ ಟೀ ಕುಡ್ಕೊಂಡು ರೈಟ್ ಹೇಳಲ್ಲೇ. ಯಾಕೆ ಬಾಸ್? ನೀವು ಲವ್ ಮಾಡ್ತಿದ್ದಾಗ ಅವರು ನನಗೆ ಒಂದ್ ತಿಂಗಳು ಟೈಮ್ ಕೊಡಿಲ್ವಾ ಬಾಸ್? ಹಂಗೆ ಬಾಸ್, ಈಗ ಅವ್ರು ಲವ್ ಮಾಡ್ತಾರಲ್ವಾ, ನೀವ್ ಹೇಳ್ಬಿಟ್ಟು 15 ದಿವಸ ಟೈಮ್ ಕೊಡ್ಸಿ ಸಾಕು. ಈ ಸರಿ ಪಕ್ಕ ಬಾಸ್, ಓಕೆ ಮಾಡಿಸ್ತೀನಿ ಬಾಸ್. ಲೇ ಮೆಂಟ್ಲು, ಒಂದ್ಸಲ ಹೇಳಿದ್ರೆ ಅರ್ಥ ಆಯ್ಕಿಲ್ವಾ? ಅವಳು ನನ್ನ ಲವರ್. ಐ ಆಮ್ ಎ ಲವರ್ ಬಾಯ್. ಬಾಸ್, ಅವಳಿಂದ ಸುತ್ತಿ ಸುತ್ತಿ ಕಪ್ಪಗಾಗ್ಬಿಟ್ಟಿದ್ದೆ, ಇವಾಗ ಬಾಸ್ ಡೈಮಂಡ್ ಫೇಶಿಯಲ್ ಮಾಡಿಸ್ಕೊಂಡು ಬೆಳ್ಳಗಾಗಿದ್ದೀನಿ. 15 ದಿವಸ ಟೈಮ್ ಕೊಡಿ ಬಾಸ್. ಸೋನಾ ಬೆಲ್ಟ್ ಹಾಕೊಂಡ್ರೆ 6-ಪ್ಯಾಕ್ ಹಂಗೆ ಬಂದ್ಬಿಡ್ಬೇಕು. ಈ ಸರಿ ಮಿಸ್ ಆಗೋ ಚಾನ್ಸ್ ಇಲ್ಲ ಬಾಸ್. ಬಾಸ್, ಈ ಸರಿ ಬೀಳಿಲ್ಲ ಅಂದ್ರೆ ನೀವ್ ಹೇಳೋದೇ ಬೇಡ ಬಾಸ್, ನಾನೇ ಹೊಂಟೋಯ್ತೀನಿ ನಮ್ಮ ಹುಣ್ಣಾಣೆಗೂ. ವಿಶ್ ಮಿ ಗುಡ್ ಲಕ್. ಕೈ ಕೊಡಿ ಬಾಸ್. ಮಗನೇ, ಬಿಟ್ರೆ ಬೇಜಾನ್ ಮಾತಾಡ್ತೀಯಾ, ಎದ್ದಳಲೆ. ಹೇಯ್ ಏನು, ನಾನ್ ನಿಜವಾಗ್ಲೂ ಇಷ್ಟಪಡ್ತಾ ಇವನೆ, ನಾನ್ ಪ್ರೀತಿಸಿದ ಹುಡುಗಿನ ಇನ್ನೊಬ್ರು ಬಿಟ್ಕೊಡಕ್ಕೆ ನಿಂತರ ಶಂಡ ಅಲ್ಲ. ಜಾಸ್ತಿ ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ. ಹೇಯ್ ನಂಗೆ ಹೊಡಿತೀಯ ನೀನು? ನಾನ್ ಹಿಂದೂ ಸೇರಿಸಿ ನ್ಯಾಯ ಕೇಳ್ತಾ ಅವನೆ. ಲೆಕ್ಕ ನೋಡಿದ್ರೆ ನಾನು ನೀನು ಒಂದಾಗಿ ಅವನ್ ತಕ್ಕ ಜಗಳ್ಕೋಬೇಕು, ನೀನ್ ನೋಡಿದ್ರೆ ಅವನ್ ಪರವಾಗಿ ನಿಂತ್ಕೊಂಡು ನಂಗೆ ಹೊಡಿತೀಯಾ? ಹೇಯ್ ನಮ್ ನಮ್ಮಲ್ಲೇ ತಂದಾಗ್ತಿಯಾ ನೀನ್? ಏಯ್ ಲವರ್ ಬಾಯ್, ಕಡೇ ಸಲ ವಾರ್ನಿಂಗ್ ಕೊಡ್ತಿದ್ದೀನಿ, ನಮ್ಮ ಹುಡುಗಿ ತಂಟೆಗ್ ಬರಬಾರ್ದು, ಬಂದೋ ನಡ್ರಲ್ಲ. ಹಲೋ, ಬಸ್ ಹೊಡ್ತೇನಪ್ಪ. ಹೊಡ್ತು. ಲವರ್ ಬಾಯ್ ಆದ್ರೆ ಕಾಣಿಸ್ಕಣ್ಣ. ಇಲ್ಲ, ಇನ್ಮೇಲೆ ಕಾಣಿಸ್ಕೊಳಲ್ಲ ಬಿಡು. ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಕಾಲೇಜ್ ಹೋಗಿ ಬಂದು ಓದ್ಕೋ. ಬತ್ತವಳು ನೋಡು ನಮ್ಮ ಅರ್ಕೆರೆ. ಅಲ್ಲ ಕಳ, ನಮಗೆ ಬಸ್ ರೂಟ್ ಚೇಂಜ್ ಮಾಡು ಅಂದ, ನಾವು ಬಸ್ ಸ್ಟಾಪ್ ಚೇಂಜ್ ಮಾಡ್ಬಿಟ್ವಿ. ನಮಗ್ ಗೊತ್ತಿಲ್ವಾ ಯಾವ ಮಾಡ್ಸಕ್ಕೆ? ಇಷ್ಟು ದಿವಸ ಲವರ್ ಬಾಯ್ ಮುಖ ನೋಡಿಲ್ಲ, ಇಮ್ಯಾಕ್ ತೋರಿಸ್ತೀನಿ. ಫೋನ್ ಮಾಡಿ ಹುಡುಗರನ್ನ ಕರೆಸಿ ಅವಾಜ್ ಹಾಕಿಸ್ಬಿಟ್ರೆ ನಾವ್ ಎದ್ರಕೊಂಡ್ಬಿಡ್ತೀವಾ? ಜನ ಹುಡುಗರನ್ನ ಹಿಂದೆ ಮುಂದೆ ಅಲ್ಲಿಗೆ ಬಿಟ್ಬಿಟ್ಟು ಜೊತೆಲಿರೋನ್ನೇ ಸೆಲೆಕ್ಟ್ ಮಾಡ್ಕೊಂತಿಯಲ್ಲ, ನಿನ್ ಚಂಗ್ಲು ತಾನೇ. ಮರ್ಯಾದಿಂದ ಹೋದ್ರೆ ಸರಿ, ಈಗ ಬಾಯ್ ಮುಚ್ಕೊಂಡು ಸುಮ್ನೆ ಕುಂತ್ಕೊಳ್ಳಲೆ, ಇವಳನ್ನ ಜೊತೆಲಿ ಇಟ್ಕೊಂಡು ಅವನ ತಲೆ ಇಡ್ತೀಯ ನೀನು? Thank you.
ಏಯ್ ಬಸತ್ ಬಡ ಅಂತ ಹೇಳಿದ್ದೆ ತಾನೆ. ಏನಿವಾಗ ಕೈ ತೋರ್ಸಿದ್ರೆ ಕೈ ಕಾಲು ಉಂಟಾಯ್ತವೆ ಹಿಡ್ಸ ಕೈನ. ನೀನು ಒಬ್ನೇ ಅಲ್ಲ ಚೇಲಾಗಳು ನಿಟ್ಕೊಂಡು ಬಿಲ್ಡಪ್ ಕೊಡೋದು, ನಾನು ಹುಡುಗರು ನಿಕ್ಕಿದ್ದೀನಿ. ಏಯ್ ನನ್ ಜೊತೆ ಇರೋರು ಚೇಲಾಗಳಲ್ಲ ದೋಸ್ತ್ಗಳು. ಅಂದ್ರೇನು ಮ್ಯಾಚ್ ಫಿಕ್ಸಾ? ನಿನ್ಗಿಂತ ನಿನ್ ನಾಲ್ಗೆ ಉದ್ದ ಆಯ್ತೈತೆ, ಬೇಡ ಬೀಳ್ತವೆ. ಏ ನೀನ್ ಹೊಡೆದ್ರೆ ಹೊಡ್ಸ್ಕೊಂಡ್ಬಿಡ್ತೀವ, ನಾವು ಹೊಡೆಯಕ್ಕೆ ರೆಡಿಯಾಗಿ ಬಂದಿರೋದು. ಡ್ರೈವರ್ ಬಸ್ನ ಪೊಲೀಸ್ ಸ್ಟೇಷನ್ ಹೊಡೆಯಮ್ಮ. ಪೇಪರಲ್ಲಿ ಹುಡುಗಿ ಹೆಸರು ಕವಿತಾ ಅಂತ ಬದಲಾಯಿಸಲಾಗಿದೆ ಅಂತ ಕೊಟ್ಟವ್ರೆ, ಕವಿತಾ ಅಂದ್ರೆ ಯಾರು ಅಂತ ಗೊತ್ತಾ ನಿಮ್ಗೆ? ನಿನ್ನೆ ಕೇಳ್ತಿರೋದು ನಿನ್ ಭಾವ ಹೇಳಿದ ನಿಜಾನ? ಪೇಪರ್ನಾಗ್ ಬಂದ ವಿಷಯ ನಿಂದೇಯ? ತಲೆ ಎತ್ತ ಮಾತಾಡೆ, ಬಾಯ್ ಬಿಡೆ. ಕಣ್ಣ ಹತ್ತಾಗಿತ್ತಾಗ ಹೊಲಿಸಿದ್ರೆ ಕಣ್ಣು ಗುಡ್ಡ ಕಿತ್ತಾಕ್ಬಿಡ್ತೀನಿ. ಕೇಳ್ತಾನೆ ಇವನಿ, ಮಾತಾಡ್ತಾಳ ನೋಡು. ಓದಕ್ಕಿಂತ ಕಾಲೇಜಿಗೆ ಕಳ್ಸಿದ್ರೆ ಬಸ್ನಲ್ಲಿ ಅವನ್ ನೋಡ್ದ ಇವನ್ ನೋಡ್ದ, ಯಾವೊಬ್ಬ ನನ್ನಿಂದ ಸತ್ತ ಅಂತ ಪೇಪರ್ ಬರಂಗ್ ಮಾಡ್ಕೊಂಬಂದಿದ್ಯಾ ನೀನು? ಅಯ್ಯೋ ಯಾಕವ್ವ ಹೀಗೆಲ್ಲ ಮಾಡ್ಕೊಳ್ಳೋದು? ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತ ಬಾಳಿದ್ ವಂಶ ನಮ್ದು. ನಿನ್ನ ಹಚ್ಕೊಂಡ್ ತಿರುತ್ತಲ್ವ ಈ ಹುಡುಗ, ಮದುವೆ ಮಾಡ್ಕೊಡ್ತಿದ್ವಿ ತಾನೆ, ಅಷ್ಟೆಲ್ಲ ಆದ್ರೂ ನಿಂಗೆ ನಿನ್ನ ಮಕ್ಕಳು ಅಂದ್ಮೇಲೆ ತಪ್ಪು ಮಾಡೇ ಮಾತಾಡಕಲ್ಲ, ಹಿರಿಯರು ಅಂತಾನ ಇಲ್ವೇ ಅಂತ ಅದಕ್ಕೊಂದು ದಾರಿ ಮಾಡವ. ನಡೀಲಿ ನಡೀಲಿ ಸಾಯಿಸೋ ಸೋರಲ್ಲ ನಾನು. ಬಗ್ಗೆ ನಿಂಗೆ ಗೊತ್ತಿಲ್ವಲ್ಲವಾ?